ಉಕ್ರೇನ್ ರಣಭೂಮಿಯಿಂದ ಭಾರತೀಯ ವಿದ್ಯಾರ್ಥಿಗಳು ವಾಪಸಾಗಿದ್ದು ಕರ್ನಾಟಕಕ್ಕೆ 12 ವಿದ್ಯಾರ್ಥಿಗಳು ಹಿಂತಿರುಗಿದ್ದಾರೆ. ಇವತ್ತು ಬೆಳಗ್ಗೆ ಬಂದಂತಹ ವಿದ್ಯಾರ್ಥಿಗಳಲ್ಲಿ ಸಂತೋಷ ಮನೆ ಮಾಡಿದೆ. ನಮ್ಮ ಜೊತೆಗೆ ವಿಜಯಲಕ್ಷ್ಮಿ, ಇವತ್ತು ಕರ್ನಾಟಕಕ್ಕೆ ಬಂದಿಳಿದಿರುವಂತಹ ಮತ್ತೊಬ್ಬ ವಿದ್ಯಾರ್ಥಿನಿ, ಅವರು ನಮ್ಮ ಜೊತೆಗೆ ಲೈವ್ಗೆ ಜಾಯ್ನ್ ಆಗಿದ್ದಾರೆ, ಮಾತನಾಡಿಸೋಣ. ಹಲೋ ವಿಜಯಲಕ್ಷ್ಮಿ, ಹೇಗಿದ್ದೀರಾ? ಹಲೋ, ನಾನು ತುಂಬ ಚೆನ್ನಾಗಿದ್ದೀನಿ. ನಾವು ತುಂಬ ಖುಷಿಯಾಗಿದ್ದೀವಿ ದಟ್ ನಾವು ಬೆಂಗಳೂರಿಗೆ ಬಂದಿದ್ದೀವಿ ಅಂತ. ಬಟ್ ಈ 3-4 ಡೇಸ್ ಬ್ಯಾಕ್ ಹೇಗಿತ್ತು ನಿಮ್ಮಲ್ಲಿ ಟೆನ್ಷನ್? ಲೈಕ್ ಆ್ಯಕ್ಚುಲಿ ನಾವು ತುಂಬ ಅಂದರೆ ತುಂಬ ಹೆದರ್ಕೊಂಬಿಟ್ಟಿದ್ವಿ. ನಮ್ಮ ಕಾಲೇಜಲ್ಲಿ ತುಂಬ ಇಂಡಿಯನ್ ಮಕ್ಕಳಿದ್ದಾರೆ. ಲೈಕ್ ಪ್ರತಿಯೊಂದು ಕಾಲೇಜ್ ಯುಕ್ರೇನಲ್ಲಿ 2,500-3,000 ಮಕ್ಕಳು ಓದ್ತಿದ್ದೀವಿ ಇಂಡಿಯನ್ಸ್ ಬರೀ. ಸೊ ನಮಗೆ ತುಂಬ ಹೆದರಿಕೆ ಆಗ್ಬಿಡ್ತು ಸಡನ್ ಆಗಿ. ಲೈಕ್ ನಮಗೆ ನೆಕ್ಸ್ಟ್ ಡೇ ಫ್ಲೈಟ್ ಇತ್ತು, ನಾವು ಬುಕ್ ಮಾಡಿದ್ವಿ ಮನೆಗೆ ಬರೋಕ್ಕೆ. ಬಟ್ ಸಡನ್ ಆಗಿ ಪ್ರೀವಿಯಸ್ ಡೇ ನಾವು ನಮ್ದು ಇದ್ರಲ್ಲಿ ಟ್ರೈನಲ್ಲಿ ಹೊರಡಬೇಕಿತ್ತು. ಸಡನ್ ಆಗಿ ನಮಗೆ ನ್ಯೂಸ್ ಬಂತು ಏರ್ಪೋರ್ಟ್ ಎಲ್ಲ ರಷ್ಯನ್ಸ್ ಇನ್ವೇಡ್ ಮಾಡಿಬಿಟ್ಟಿದ್ದಾರೆ ಅಂತ. ನಾವು ತುಂಬ ಕನ್ಫ್ಯೂಸ್ ಆಗಿದ್ವಿ. ಆಮೇಲೆ ನಾವು ತುಂಬ ಹೆದರ್ಕೊಂಬಿಟ್ವಿ ದಟ್ ಓ ಮೈ ಗಾಡ್, ಲೈಕ್ ಈಗ ರಷ್ಯನ್ಸ್ ಇನ್ವೇಡ್ ಮಾಡಿಬಿಟ್ಟಿದ್ದಾರೆ ಲಿಟ್ರಲಿ ಅಂತ. ಆಮೇಲೆ ನಮಗೆ ಗೊತ್ತಾಯಿತು ದಟ್ ರಷ್ಯನ್ಸ್ ಲಿಟ್ರಲಿ ತುಂಬ ಕಡೆ ಬಾಂಬ್ ಎಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಪಕ್ಕದ ಊರಲ್ಲಿ ಬಾಂಬಿಂಗ್ ಆಯಿತು. ಬಟ್ ನಾವು ಥ್ಯಾಂಕ್ ಗಾಡ್ ದಟ್ ನಾವು ಮೋಸ್ಟ್ ವೆಸ್ಟರ್ನ್ ಪಾರ್ಟಲ್ಲಿ ಇರ್ತೀವಿ, ಚರ್ನೊವಿತ್ಸಿ ಅಂತ. ಅಲ್ಲಿ ಆ್ಯಸ್ ಸಚ್ ಏನೂ ಪ್ರಾಬ್ಲಮ್ ಆಗಿಲ್ಲ. ಆ್ಯಂಡ್ ನಾವು ರೊಮೇನಿಯಾ ಬಾರ್ಡರ್ಗೂ ತುಂಬ ಹತ್ರ ಇದ್ವಿ, ಅದಕ್ಕೆ ನಾವು ಫಸ್ಟ್ ಇವ್ಯಾಕ್ಯುಯೇಟ್ ಆಗಿದ್ದು. ಬಟ್ ಇನ್ನೂ ತುಂಬ ಜನ ಬರೋರಿದ್ದಾರೆ, ಅವರೆಲ್ಲರೂ ಕೂಡ ನಿಮ್ಮನ್ನೇನಾದರೂ ಕಾಂಟ್ಯಾಕ್ಟ್ ಮಾಡಿದ್ರಾ? ನೀವು ಸೇಫ್ ಆಗಿ ರೀಚ್ ಆಗಿದ್ದೀರಾ, ನಮಗೂ ಏನಾದರೂ ಹೆಲ್ಪ್ ಮಾಡೋದಕ್ಕಾಗುತ್ತಾ ಅಂತ? ಲೈಕ್ ನಮ್ಮ ಕಾಲೇಜ್ ಲೈಕ್ ಗವರ್ಮೆಂಟ್ ಆಫ್ ಇಂಡಿಯಾ ಎಷ್ಟು ಹೆಲ್ಪ್ ಮಾಡ್ತಿದೆಯೋ, ಲೈಕ್ ನಾವೆಷ್ಟು ಮೆಂಟಲಿ ಪ್ರಿಪೇರ್ಡ್ ಆಗಿದ್ದೀವಿ ಅಂದರೆ ನಮ್ಮ ಲೈಫ್ ಎಷ್ಟು ಇಂಪಾರ್ಟೆಂಟೋ ಎಲ್ಲರದು ಅಷ್ಟೇ ಇಂಪಾರ್ಟೆಂಟ್ ಅಂತ ನಾವು ಆದಷ್ಟು ನಾವು ಟ್ರೈ ಮಾಡಿ ಬಂದಿದ್ದೀವಿ. ನಾವು ಫಸ್ಟ್ ಬ್ಯಾಚ್ ಇವ್ಯಾಕ್ಯುಯೇಟ್ ಆಗೋದಕ್ಕೆ ಅನ್ನೋದು ಕಾನ್ಫಿಡೆನ್ಸ್ ಬಂದು ನಂಗೆ ಏನಿದೆ ಅಂದರೆ ನಾವು ಇವ್ಯಾಕ್ಯುಯೇಟ್ ಆಗಿದ್ದೀವಿ ಅಂದರೆ ಇರೋ ಎಲ್ಲ ಮಕ್ಕಳು ಇವ್ಯಾಕ್ಯುಯೇಟ್ ಆಗ್ತಾರೆ. ಇದು ನನಗೆ ನನ್ನ ಗವರ್ಮೆಂಟ್ ಮೇಲಿರೋ ಲೈಕ್ ಕಾನ್ಫಿಡೆನ್ಸ್ ದಟ್ ಇಫ್ ವಿ ಹ್ಯಾವ್ ಗಾಟ್ ಇವ್ಯಾಕ್ಯುಯೇಟೆಡ್ ಸೋ ವಿಲ್ ಎವ್ರಿಬಡಿ. ಬಟ್ ಇಟ್ ಇಸ್ ಗೋನ್ ಟು ಟೇಕ್ ಟೈಮ್ ಬಿಕಾಸ್ ಅವರೆಲ್ಲ ವೆಸ್ಟರ್ನ್ ಈಸ್ಟರ್ನ್ ಪಾರ್ಟ್ಸಲ್ಲೆಲ್ಲ ಸ್ಟಕ್ ಆಗಿಬಿಟ್ಟಿದ್ದಾರೆ ಕೀವ್ ಮತ್ತು ಕಾರ್ಕಿವಲ್ಲಿ. ಅವರಿಗೆ ಬಾರ್ಡರ್ಸ್ ಹತ್ರ ಬರೋಕ್ಕೆ ಆಗ್ತಿಲ್ಲ ಸದ್ಯಕ್ಕೆ. ಸೊ ಅವರೆಲ್ಲ ನಮ್ಮ ಕಂಟಿನ್ಯೂಸ್ ಟಚ್ಚಲ್ಲಿದ್ದಾರೆ. ನಾವು ಅವ್ರಿಗೆ ತುಂಬ ಗೈಡ್ ಮಾಡಿದ್ದೀವಿ ದಟ್ ನಾವು ಹೆಂಗೆ ನಮ್ಮ ಕಾಲೇಜ್ ಕಡೆಯಿಂದ ಸಪೋರ್ಟ್ ಸಿಕ್ತು, ನಾವು ಹೆಂಗೆ ಬಾರ್ಡರಿಗೆ ತಲುಪಿದ್ದೀವಿ, ಬಾರ್ಡರಿಂದ ನಾವು ಹೆಂಗೆ ಹೋಗಿದ್ದೀವಿ, ನಮ್ಮನ್ನ ಹೆಂಗೆ ರೆಸ್ಕ್ಯೂ ಮಾಡಿದ್ದಾರೆ, ಪ್ರತಿ ಒಂದು ಸ್ಟೆಪ್ ನಾವು ಅವ್ರಿಗೆ ಹೇಳಿದ್ದೀವಿ. ಆ್ಯಂಡ್ ನಮ್ಮ ಹಾಸ್ಟೆಲ್ ರೂಮ್ಸ್ ಎಲ್ಲ ನಾವು ಎಂಪ್ಟಿ ಮಾಡಿ ಇರೋ ಬರೋ ಸಾಮಾನೆಲ್ಲ ಒಳಗಡೆ ಹಾಕ್ಬಿಟ್ಟು ಬಂದಿದ್ದೀವಿ ಬಿಕಾಸ್ ಎನಿ ಡೇ ನಮ್ಮ ಹಾಸ್ಟೆಲ್ ರೂಮು ಬೇರೆ ಪರ್ಸನ್ಗಳಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೆ. ಅಂದರೆ ನೀವು ವಾಪಸ್ ಹೋಗ್ತೀರಿ ಅನ್ನೋದು ಗೊತ್ತು, ಆದರೂ ಕೂಡ ಇನ್ನೊಬ್ಬರಿಗೂ ಅನುಕೂಲ ಆಗಲಿ ಅಂತ ಮಾಡಿಟ್ಟಿದ್ದೀರಿ ಅಂತಿದ್ದೀರಾ? ಇವಾಗ ಸದ್ಯಕ್ಕೆ ನಮಗೆ ಏನು ನಾವು ಫ್ಯೂಚರ್ ನಮ್ಮ ಫ್ಯೂಚರ್ ನಮ್ಮ ಡಿಗ್ರಿ ಅದೆಲ್ಲ ನಾವು ಎಲ್ಲ ಸೈಡಿಗೆ ಇಟ್ಟಿದ್ದೀವಿ. ಫಸ್ಟ್ ಪ್ರಿಫರೆನ್ಸ್ ಬಂದು ಲೈಫ್. ಇಲ್ಲಿ ಇಲ್ಲಿ ನಾ ಲಿಟ್ರಲಿ ಲೈಫ್ ಆ್ಯಂಡ್ ಡೆತ್ ಸಿಚುವೇಶನಲ್ಲಿ ತುಂಬ ಮಕ್ಕಳಿದ್ದಾರೆ. ನಾವು ಎಲ್ಲ ಪ್ರತಿಯೊಂದು ಸಾಮಾನು ಎಲ್ಲ ಪ್ಯಾಕ್ ಮಾಡಿ ಪಾರ್ಸಲ್ ಮಾಡಿ ಲಿಟ್ರಲಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ನಮ್ಮ ರೂಮ್ಗಳನ್ನ ಖಾಲಿ ಮಾಡಿಟ್ಬಿಟ್ಟು ಬಂದಿದ್ದೀವಿ ಬಿಕಾಸ್ ನಮಗೆ ಗೊತ್ತು ನಾವು ಕ್ಲೋಸೆಸ್ಟ್ ಇದ್ದೀವಿ ಬಾರ್ಡರ್ಗೆ ಅಂದಮೇಲೆ ಪ್ರತಿಯೊಬ್ಬರು ಎಲ್ಲ ಕಾಲೇಜ್ ಅವರು ನಮ್ಮ ಹತ್ರನೇ ಬರೋದು ನಮ್ಮ ಕಾಲೇಜ್ಗೆನೆ. ಸೊ ನಾವು ಹಾಸ್ಟೆಲೆಲ್ಲ ಲೈಕ್ ಲಾಕ್ ಮಾಡಿ ಬಂದಿದ್ದೀವಿ ನಾವು, ಸೊ ದ್ಯಾಟ್ ಇಟ್ ಈಸ್ ಅವೈಲೇಬಲ್ ಟು ಅಕಾಮಿಡೇಟ್ ಎನಿ ನಂಬರ್ ಆಫ್ ಪೀಪಲ್ ಹೂ ಕಮ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಅಂತ. ಅಂದರೆ ಒಟ್ಟು 2 ಸರಿ ಇನ್ಸ್ಟ್ರಕ್ಷನ್ ಇತ್ತು ಈ ಥರ ಪ್ರಿಪೇರ್ ಆಗಿರಿ, ಈ ಥರ ಆಗಬಹುದು ಅಂತ. ಮತ್ತು ಸೆಕೆಂಡ್ ಟೈಮ್ ಏನು ನೋಟಿಸ್ ಬಂತು, ಸಾಧ್ಯವಾದರೆ ನೀವೆಲ್ಲ ಮೂವ್ ಆಗಿಬಿಡಿ ಅಂತ. ಫಸ್ಟ್ ಟೈಮ್ ನೋಟಿಸ್ ಬಂದಾಗಲೇ ನಾವು ಅಲ್ಲಿಂದ ಮೂವ್ ಆಗಿಬಿಡ್ಬೇಕಿತ್ತು ಅನ್ನಿಸ್ತಾ ಈ ಸಿಚುವೇಶನ್ ನೋಡಿದಾಗ? ಇಲ್ಲ, ಆ್ಯಕ್ಚುಲಿ ಒಂದೂ ಕ್ಲಿಯರ್ ಆಗಿ ಎಂಬಸಿ ಕಡೆಯಿಂದ ನಮಗೆ ಬರಲಿಲ್ಲ ದಟ್ ನೀವು ಹೋಗೇ ಹೋಗಿ ವಾರ್ ಇದ್ದೇ ಇರುತ್ತೆ ಅಂತ. ಲೈಕ್ ಈಗ US ಗವರ್ಮೆಂಟ್ ಇರ್ಬೋದು ಅಥವಾ ಗ್ರೇಟ್ ಬ್ರಿಟನ್ ಇರ್ಬೋದು ಜರ್ಮನಿ ಇರ್ಬೋದು, ಅವ್ರು ಹೇಳಿದ್ರು ಕಂಪಲ್ಸರಿ ನೀವು ಇವ್ಯಾಕ್ಯುಯೇಟ್ ಮಾಡಲೇಬೇಕು ಯುಕ್ರೇನ್ನ ಅಂತ. ಬಟ್ ನಮ್ಮ ಇಂಡಿಯನ್ ಗವರ್ಮೆಂಟ್ ಆಬ್ವಿಯಸ್ಲಿ ಬಿಕಾಸ್ ನಾವೆಲ್ಲ ಸ್ಟೂಡೆಂಟ್ಸು ನಮಗೆ ಫೈನಾನ್ಷಿಯಲಿನೂ ಡಿಫಿಕಲ್ಟೀಸ್ ಇರುತ್ತೆ. ಇವಾಗ ಇನ್ನೂ ವೆಕೇಷನ್ ಮುಗ್ದಿತ್ತು, ನಾವೆಲ್ಲ ಜಸ್ಟ್ ಯುಕ್ರೇನ್ಗೆ ಹೋಗಿದ್ವಿ ಮನೆ ಬಿಟ್ಟು. ಸೊ ನಮಗೆ ಸಡನ್ ಆಗಿ ತಿರ್ಗಾ ಟಿಕೆಟ್ ಮಾಡಿಸೋದು ಎಲ್ಲ ಇಟ್ ವಾಸ್ ಅ ಇಶ್ಯೂ ದಟ್ ಟೈಮ್. ಸೊ ನಮಗೆ ಎಂಬಸಿ ಕಡೆಯಿಂದ ಕಂಪಲ್ಸರಿಯಾಗಿ ನೀವು ಟಿಕೆಟ್ ಮಾಡ್ಕೊಂಡು ಹೋಗಿ ಅಂತ ಒಂದು ನೋಟಿಸ್ ಬರಲಿಲ್ಲ. ಅವ್ರು ತುಂಬ ಡಿಪ್ಲೊಮ್ಯಾಟಿಕ್ ಆಗಿದ್ರು ದಟ್ ಇಫ್ ಯು ವಾಂಟ್ ಟು ಫ್ಲೈ ಫ್ಲೈ, ಇಫ್ ಯು ವಾಂಟ್ ಟು ಬಿ ಹಿಯರ್ ಯು ಬಿ ಹಿಯರ್ ಅಂತ. ಆ್ಯಂಡ್ ನಮ್ಮ ಕಾಲೇಜಸ್ಸಲ್ಲಿ ಆಫ್ಲೈನ್ ಕ್ಲಾಸಸ್ ನಡೀತಿತ್ತು ನಮಗೆ. ನಾವು ಹೆಂಗೆ ಅದನ್ನು ಬಿಟ್ಬಿಟ್ಟು ನಾವು ಹೆಂಗೆ ಮನೆಗೆ ಬರ್ತಿದ್ವಿ? ಆಬ್ವಿಯಸ್ಲಿ ನಮ್ಗೆ ಈ ಥರ ಇಷ್ಟು ಅಗ್ರಿವೇಟ್ ಆಗುತ್ತೆ ಸಿಚುವೇಶನ್, ಈ ಥರ ವಾರ್ ಎಲ್ಲ ಆಗುತ್ತೆ ಅಂದಿದ್ದಿದ್ರೆ ನಾವು ಯಾವಾಗಲೋ ಬರ್ತಿದ್ವಿ ಮನೆಗೆ.
ನಾವು ವೆಕೇಶನ್ ಮುಗಿಸ್ಕೊಂಡು ಹೋಗ್ತಾನೆ ಇರಲಿಲ್ಲ ಯುಕ್ರೇನ್ಗೆ ಬಟ್ ನಮಗೆ ಅವಾಗ ಸಿಚುವೇಶನ್ ಟೋಟಲಿ ಡಿಫ್ರೆಂಟ್ ಇತ್ತು ಐ ಹರ್ಡ್ ದಟ್ ಫ್ಲೈಟ್ ಕಾಸ್ಟ್ ಎಲ್ಲ ದಿಢೀರಂತ ಜಾಸ್ತಿ ಆಗೋಯ್ತು ಅದನ್ನ ಬೇರ್ ಮಾಡೋದಕ್ಕೂ ಕೂಡ ವಿದ್ಯಾರ್ಥಿಗಳಿಗೆ ಆಗ್ತಾ ಇರಲಿಲ್ಲ ಹಾಗಾಗಿ ಕೆಲವರು ಅನಿವಾರ್ಯವಾಗಿ ಅಲ್ಲಿ ಉಳ್ಕೊಂಡ್ಬಿಟ್ರು ಇನ್ನು ಯಾರ ಕೈಯಲ್ಲಿ ಸಾಧ್ಯ ಆಯ್ತೋ ಅವರು ಕೊಟ್ಟಷ್ಟು ಕೊಟ್ಬಿಟ್ಟು ಬಂದಿದ್ದಾರೆ ಅಂತ ಯಾವಾಗ ಥರ್ಡ್ ನೋಟಿಸ್ ಬಂತು ಎಂಬಸಿ ಕಡೆಯಿಂದ ದಟ್ ಇವಾಗ ನಿಮಗೆ ಕಂಪ್ಲೀಟ್ಲಿ ನೆಸೆಸರಿ ಇದೆ ಇಲ್ಲಿ ಇರೋದಕ್ಕೆ ಅಂದರೆ ಮಾತ್ರ ಇರಿ ಅಂತ ಹೇಳಿದಾಗ ನಾವೆಲ್ಲ ಡಿಸೈಡ್ ಮಾಡಿದ್ವಿ ಓಕೆ ಮನೆಗೆ ಹೋಗೋಣ ಅಂತ ಬಟ್ ಅವಾಗ ಫ್ಲೈಟ್ ಟಿಕೆಟ್ಸ್ ಎವ್ರಿ ಮಿನಿಟ್ ಲೈಕ್ ನಾವು 6 ಜನ ಕೂತಿದ್ವಿ ಒಂದು ರೂಮಲ್ಲಿ ಅಂದರೆ ವಿ ವರ್ ಟ್ರೈಂಗ್ ಟು ಬುಕ್ ಲೈಕ್ ಈಗ ನಂದು 40,000 ಆಯಿತು ಅಂದರೆ ಅವ್ರು ಓಕೆ ಪ್ರೆಸ್ ಮಾಡೋಷ್ಟರಲ್ಲಿ ಅದು 50 ಆಯಿತು 60 ಆಯಿತು 70 ಆಯಿತು ಸೊ ಅದು ಇಟ್ ಎಕನಾಮಿಕಲ್ ಫ್ಯಾಕ್ಟರ್ ತುಂಬ ಜಾಸ್ತಿ ಅಲ್ಲಿ ಇನ್ವಾಲ್ವ್ ಆಯಿತು ದಟ್ ಇಟ್ ವಾಸಂಟ್ ಪಾಸಿಬಲ್ ಫಾರ್ ಎವ್ರಿಬಡಿ ಟು ಗೋ ಹೋಮ್ ಆನ್ ದ ಸೇಮ್ ಡೇ ಅಂತ $500 ಇದ್ದಿದ್ದು $1,000 ಟಿಕೆಟ್ ಆಯಿತು ಜಸ್ಟ್ ವಿತ್ ಇನ್ 1 or 2 minutes ಓಕೆ ಎನಿವೇ ಸೇಫ್ ಆಗಿ ಬಂದಿದ್ದೀರಿ ವಿಜಯಲಕ್ಷ್ಮಿ ಥ್ಯಾಂಕ್ ಯು ನಮ್ಮ ಜೊತೆಗೆ ಎಷ್ಟೊತ್ತು ಮಾತನಾಡೋದಕ್ಕೆ